ಎಷ್ಟು ಜನಕ್ಕೆ ಯಾರ್ಯಾರಿಗೆ ಹೆಲ್ಪ್ ಮಾಡವ್ರಿ ಸರ್ ಹೇಳಿ ಸರ್, ಯಾವ ನಿರ್ಮಾಪರ್ಗೆ ಹೆಲ್ಪ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಸರ್, ತಿಳ್ಕೊಳ್ಳೋಣ ತಮ್ಮ ಮುಖಾಂತರ. ಹಂಗಲ್ಲ ಸರ್, ಒಂದ್ ನಿಮಿಷ ಸರ್ ತಾವ್ ಹೇಳಿದ್ರಿ ಹಂಚ್ಕೊಳ್ತಾರೆ ಉದ್ದಕ್ಕೆ ರಂಗ ಎಸ್ ಎಲ್ ಸಿ ಸಿನಿಮಾದಲ್ಲಿ ಫ್ರೀ ಮಾಡಿದ್ರೆ ಕೇಳ್ಬಿಡೋಣ ಸರ್, ನೀವೇ ಬನ್ನಿ ಸರ್, ನೀವೇ ಕೂತ್ಕೊಳ್ಳಿ. ಅವ್ರು ಕೊಡಬೇಕಾದಂಥ ಪೂರ್ತಿ ಸಂಭಾವನೆ ತೊಗೊಂಡಿದ್ದಾರೆ. ಅವತ್ತು ನಿಮ್ಗೆ ಗೊತ್ತಿರಬೇಕು, ಫಸ್ಟ್ ಟೈಮ್ ಅವ್ರನ್ನ ಫಾರಿನ್ ಕರ್ಕೊಂಡು ಸಿನಿಮಾ ಮಾಡಿದವ್ರು ನಾವು ಮೊದಲು. ಅವತ್ತು ನಮಗೆ ಗೊತ್ತಿರಬೇಕು, ರಮ್ಯ ಅವರು ಒಂದು ಉತ್ತಮ ದಾಸ್ತಾನದಲ್ಲಿ ಇದ್ದರು. ಅವ್ರನ್ನ ಕಾಂಬಿನೇಷನ್ ಮಾಡಿ ಸರ್ ಭಟ್ರಿಗೂ ದುಡ್ಡು ಕೊಟ್ಟಿದ್ದೀವಿ, ಸ್ವಲ್ಪ ಕಡಿಮೆ ಕೊಟ್ಟಿರ್ಬೋದು ಭಟ್ರಿಗೆ, ಏನೋ ಎರಡನೇ ಪಿಚರು ಅಂತ. ಇವರೇನು ಒಂದು ರೂಪಾಯಿ ನಮ್ಗೆ ಕಡಿಮೆ ಮಾಡಿಲ್ಲ ಸರ್. ಸರ್ ನಿಮ್ಮ ಮುಂದೆ ಕರೆಸಿ ಸರ್, ನೀವು 5 ಜನ ಕೊಡ್ತೀರೋ 10 ಜನ ಕೊಡ್ತೀರೋ ಕೂರಿ ಸರ್, ನಿಮ್ಮ ಮುಂದೆನೆ ತೀರ್ಮಾನ ಆಗಲಿ ಸರ್. ನಮ್ಮ ವಾಣಿಜ್ಯ ಮಂಡಳಿನ ಒಂದು 5 ಜನ ಬರ್ತಾರೆ ಸರ್, ಒಬ್ಬ ನನಗಾಗಿರೋ ಅನ್ಯಾಯಗಳು ಇನ್ನೊಬ್ರಿಗೆ ಆಗಬಾರ್ದು. ಈ ಸರ್ ನನಗೆಲ್ಲ ಭಾಳಷ್ಟು ಜನಕ್ಕೆ ಆಗಿದೆ ಇಂಡಸ್ಟ್ರಿಯಲ್ಲಿ, ಕೆಲವರು ಮುಂದೆ ಬರ್ತಾ ಇಲ್ಲ, ಕೆಲವರು ಅನಾನುಕೂಲಗಳು ಆಗ್ತಾ ಇದ್ದಾವೆ ಇಲ್ಲಿ. ಎಲ್ಲರಿಂದ ಅಲ್ಲ, ಕೆಲವರಿಂದ ಮಾತ್ರ, ಆಮೇಲೆ ನಾಳೆ ತಪ್ಪಾಗೋದು ಬೇಡ, ಕೆಲವರಿಂದ. ಈಗ ನೀವು 6 ವರ್ಷದ ಹಿಂದೆ ಮಾಡ್ತಿರೋರಲ್ವಾ, 7-8 ವರ್ಷ ಹೌದು ಸರ್, ಅವಾಗಿನ ಸಂಭಾವನೆ ಕೊಟ್ಟಿದ್ರ ಅಥವಾ ಇವತ್ತಿನ ಸಂಭಾವನೆ ಸರ್? ನೀವು ಅದನ್ನು ಮಾತಾಡೋಕ್ಕೆ ರೆಡಿ ಇಲ್ವಲ್ಲ. ಈಗ ಕೆಲವರು ಏನಾಗುತ್ತೆ ಗೊತ್ತಾ ಸರ್, ಈಗ ನೀವು ಹೋಗಿ ಒಂದು ಇವತ್ತು 1 ಕೋಟಿ ರೂಪಾಯಿ ರೆಮ್ಯುನರೇಷನ್ ಕೊಡಿ, ನೀವತ್ತು ಒಂದು 50 ಲಕ್ಷ ಅಡ್ವಾನ್ಸ್ ಕೊಡ್ತೀರಾ, ಅಪ್ ಟು 2 ಇಯರ್ಸ್ ನಿಮ್ಮ ಅದೃಷ್ಟ ಜಾಸ್ತಿ ಆಗೋಗುತ್ತೆ, ನಿಮ್ಮನ್ನು ವಾಪಸ್ ಕೊಟ್ಟು ಕಳಿಸ್ಬಿಡ್ತಾರೆ, ಸರಿನಾ? ಸರಿನಾ ಸ್ವಾಮಿ, ಕಮಿಟ್ಮೆಂಟ್ ಕಮಿಟ್ಮೆಂಟ್ ಅಲ್ವ ಸ್ವಾಮಿ? ಈ ರೀತಿ ಇಬ್ಬರು ನಿರ್ಮಾಪರಿಗೆ ಮಾಡಿದ್ರೆ ಅವರಿಬ್ಬರಿಗೂ ದುಡ್ಡು ನಾನೇ ಕೊಟ್ಟಿದ್ದೀನಿ, ಇದು ಸರಿನಾ? ನೀವು ಹೇಳಿ, ಅವರಿಬ್ಬರು ನಿಮ್ಮ ಮುಂದೆ ಕರೆಸ್ತೀನಿ. ತಪ್ಪು ಸರ್, 1 ಪೈಸ ನಾವು ಅಡ್ವಾನ್ಸ್ ತೊಗೊಂಡ ಮೇಲೆ ಮುಗೀತು. ಹಿಂದೆ ಒಬ್ಬ ನಾಯಕ ನಟರು ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ನಾವು ಹೇಳೋದು ಬೇಡ. ಸೂಪರ್ ಹಿಟ್ ಆದಾಗಲೂ ಅವ್ರ ಹಿಂದೆ ಏನು ಪಿಕ್ಚರ್ ತೊಗೊಂಡು ಕಮಿಟ್ಮೆಂಟ್ ಮಾಡಿದ್ರೆ ಅದೇ ತೊಗೊಂಡಿರೋ, 1 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿಲ್ಲ. ಅದೂ ಉದಾಹರಣೆ ನಿಮಗಿದೆ, ಬೇಕಾದ್ರೆ ಮುಂದಿನ ದಿವಸ ನೀವೆಲ್ಲ ಕೊಡ್ತೀನಿ. ಯಾವತ್ತು 1 ರೂಪಾಯಿ ಅಡ್ವಾನ್ಸ್ ತೊಗೊಂಡ ಮೇಲೆ ಅದು ಮುಗೀತು, ಏನು ಕಮಿಟ್ಮೆಂಟ್ ಆನರ್ ಮಾಡಬೇಕು. ಎಲ್ಲ ಹೀರೋಗಳು ಅಡ್ವಾನ್ಸ್ ಇಸ್ಕೊಂಡಿದ್ದು ಕೆಲಸ ಮಾಡ್ಕೊಡ್ತಾರೆ? ಖಂಡಿತ ಮಾಡ್ತಾರೆ ಸರ್, 90% ಇದೆ, ಒಂದು 5-10% ವ್ಯತ್ಯಾಸ ಇದೆ ಇಲ್ಲಿ, 90% ನಡ್ಕೊಂಡು ಬರ್ತಾ ಇದೆ ಸರ್ ಇಲ್ಲಿ. ಈಗ ಒಂದೊಂದೇನಾಗುತ್ತೆ, ಅದು ನಿರ್ದೇಶಕರು ಹೊಂದಾಣಿಕೆ ಆಗದೇ ಇರ್ಬೋದು, ಅಥವಾ ಕಂದಾಣಿ ಸ್ವಲ್ಪ ಡಿಲೇ ಆಗ್ಬೋದು ಎಲ್ಲಿ, ಅಥವಾ ಕೆಲವರು ಬಿಟ್ಬಿಟ್ಟು ಬರ್ತಾರೆ, ಇಲ್ಲ ಕೆಲವು ಕರೆದು ವಾಪಸ್ಸು ಕೊಡ್ತಾರೆ. ಇತ್ತೀಚೆಗೆ ಕೆಲವೊಂದು ಇಬ್ಬರು ಈ ನಾಯಕ ನಟರು ವಾಪಸ್ಸು ಕರು ಕೊಟ್ಟಿರೋ ಉದಾಹರಣೆ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಏನು ಯಾಕೋ ಸರಿ ಹೋಗಲಿಲ್ಲ, ಬನ್ನಿ ತೊಗೊಂಡೋಗ್ಬಿಡಿ, ನಿಮ್ಮದು ವೆಲ್ಲನ್ ಗುಡ್ ಅಲ್ವಾ ಅದು? ಇದು ಇಲ್ಲ, ನಮಗೆ ಮುಖ್ಯ ಉದ್ದೇಶ ಏನು ಸರ್, ಈ ಚೇಂಬರ್ಗೆ 85 ವರ್ಷ ಇತಿಹಾಸ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಷ್ ಅವರು, ಶಂಕರ್ನಾಗು, ಎಲ್ಲ ಕಲಾವಿದರು, ಪ್ರತಿಯೊಬ್ಬರು, ಎನ್ಕ್ಲೂಡಿಂಗ್ ದರ್ಶನ್ ಕೂಡ, ಎಲ್ಲರೂ ಕೂಡ ಈ ಚೇಂಬರ್ಗೆ ಬಂದಿದ್ದಾರೆ. ರನ್ನ ಪ್ರಾಬ್ಲಮ್ ಆದಾಗ ಇದೇ ಸುದೀಪ್ ಚೇಂಬರ್ಗೆ ಬಂದಿದ್ದಾರೆ. ಅವ್ರು ನ್ಯಾಯನೀತಿ ಇದ್ರೆ ಈ ಚೇಂಬರ್ಗೆ ಬಂದು ಕೂತ್ಕೊಂಡು ಮಾತಾಡ್ಬೋದಲ್ಲ, ನಾವು ಹೇಳೋದು ಅಷ್ಟೇ, ಬಂದು ಮಾತಾಡಿ ಸಾಲ್ವ್ ಔಟ್ ಮಾಡಿ, ಸಾಲ್ವ್ ಮಾಡಿ ಬಂದು ಕೂತ್ಕೊಂಡು ಅಂತಲೇ ಅದೇ ಬರೀತಾರೆ ಪತ್ರದಲ್ಲಿ. ಬನ್ನಿ ಸರ್, ನೀವು ಯಾವಾಗ ಬೇಕಾದ್ರು ಅಂತ. ಇದು ಆಲ್ರೆಡಿ ಶಿವರಾಜ್ಕುಮಾರ್ ಗಮನಕ್ಕೂ ತಂದಿದ್ದಾರೆ, ರವಿಚಂದ್ರನ್ ಗಮನಕ್ಕೂ ತಂದಿದ್ದಾರೆ, ಎಲ್ಲರಿಗೂ ಗಮನಕ್ಕೆ ತಂದಿದ್ದಾರೆ. ಮತ್ತು ಸೌತ್ ಇಂಡಿಯಾ ಫಿಲಮ್ ಚೇಂಬರ್ಗೆ ಹೋಗಿ ಸೌತ್ ಇಂಡಿಯಾ ಫಿಲಮ್ ಚೇಂಬರ್ ಗಮನಕ್ಕೂ ತಂದಿದ್ದಾರೆ. ಸೊ ಈ ಪರಿಸ್ಥಿತಿ ಏನು, 3 ವರ್ಷ ಅವ್ರು ಡೇಟ್ ಇಲ್ಲ, 4 ವರ್ಷ ಡೇಟ್ ಇಲ್ಲ ಅಂತ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇವ್ರ ಪರಿಸ್ಥಿತಿ ಏನಾಗ್ಬೇಕು ಮುಂದೆ ಅನ್ನೋದೇ ಅವ್ರ ಮೈನ್.